ಶಿವಮೊಗ್ಗದ ಸಾಗರ ಮೂಲದ ಗಾಯಕಿ ಜೀ ಕನ್ನಡ ಸರಿಗಮಪ ಸ್ಪರ್ಧಿಯಾಗಿರೋ ಸುಹಾನಾ ಸೈಯದ್ ಬಗ್ಗೆ ಎದ್ದಿರೋ ಕಾಂಟ್ರವರ್ಸಿ ನಿಮ್ಗೆ ಗೊತ್ತಾಗಿರ್ಬೋದು. ವಿಷಯ ಗೊತ್ತಿಲ್ಲದವರಿಗೋಸ್ಕರ ಕ್ವಿಕ್ ಆಗಿ ಹೇಳ್ಬಿಡ್ತೀವಿ ಕೇಳಿ. ಜೀ ಕನ್ನಡ ಸರಿಗಮಪ ರಿಯಾಲಿಟಿ ಶೋನ ಆಡಿಷನ್ ನಲ್ಲಿ ಸುಹಾನಾ ಸೈಯದ್ ಅನ್ನೋ ಒಬ್ಬ ಮುಸ್ಲಿಂ ಯುವತಿ ಶ್ರೀಕರನೇ ಶ್ರೀನಿವಾಸನೇ ಅನ್ನೋ ಒಂದು ಹಿಂದೂ ಭಕ್ತಿ ಗೀತೆಯನ್ನ ಹಾಡಿ ಜಡ್ಜ್ಗಳ ಜನರ ಮನಗೆದ್ದಿದ್ರು. ಆದ್ರೆ ಕೆಲವು ಸಂಕುಚಿತ ಮನಸ್ಸಿನ ಮುಸಲ್ಮಾನರು ಸುಹಾನಾ ಬಗ್ಗೆ ಕೀಳಾಗಿ ಮಾತಾಡಿದ್ರು. ಮುಸಲ್ಮಾನಳಾಗಿ ಬುರ್ಖಾ ಧರಿಸಿ ಪರಧರ್ಮದ ಗಂಡಸರ ಮುಂದೆ ಮುಖ ತೋರಿಸಿ ಹಿಂದೂ ಭಕ್ತಿ ಗೀತೆ ಹಾಡಿದಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈಕೆಗೆ ಬೆದರಿಕೆ ಹಾಕಿದ್ರು. ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು. ಆದ್ರೆ ಸುಹಾನಾ ಈ ಎಲ್ಲ ಬೆದರಿಕೆಗಳಿಗೆ ಕಿವಿಗೊಡದೆ ಧೈರ್ಯ ತೋರಿ ಪುನಃ ಕಳೆದ ವಾರವೂ ಒಂದು ಭಕ್ತಿ ಗೀತೆಯನ್ನ ಹಾಡಿದ್ದಾರೆ. ತಮ್ಮ ಮೊದಲನೇ ಹಾಡಿನ ನಂತರ ನಡೆದ ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ತಾ, ನನ್ನನ್ನ ಒಬ್ಬ ಗಾಯಕಿಯಾಗಿ ನೋಡಿ, ಭಾರತೀಯಳಾಗಿ ನೋಡಿ, ಅದಕ್ಕಿಂತ ಹೆಚ್ಚಾಗಿ ಮನುಷ್ಯಳಾಗಿ ನೋಡಿ ಅಂತ ಮನ ಬಿಚ್ಚಿ ಮಾತಾಡಿದ್ರು ಸುಹಾನಾ. ಇದು ತಮ್ಮನ್ನ ವಿರೋಧಿಸಿದ ಬೆದರಿಸಿದ ಎಲ್ಲರಿಗೂ ಸುಹಾನಾ ದಿಟ್ಟವಾಗಿ ನೀಡಿರೋ ಒಂದು ಓಪನ್ ಚಾಲೆಂಜ್. ಸುಹಾನಾರನ್ನ ನೋಡಿ ನಾವೆಲ್ಲ ಕಲಿಯೋದು ಎಷ್ಟೊಂದಿದೆ ಅಲ್ವಾ? ನಿಮ್ಗೆ ನ್ಯೂಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.